ನಮಸ್ಕಾರ, ಸಾಚಿ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಕರ್ನಾಟಕದ ಚಾಮರಾಜನಗರ ಜಿಲ್ಲೆ ಮಾರಮ್ಮ ದೇವಸ್ಥಾನದಲ್ಲಿ ನಡೆದ ಪ್ರಕರಣ ಹೋಲುವಂತಹುದೇ. ಪ್ರಕರಣ ಜಾರ್ಖಂಡ್ನಲ್ಲಿ ನಡೆದಿದೆ. ಇಲ್ಲಿನ ದೇವಸ್ಥಾನವೊಂದರಲ್ಲಿ ಬಸಂತ ಪಂಚಮಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದ 40ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಪ್ರಸಾದ ಸೇವಿಸಿದ ನಂತರ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಇಬ್ಬರ ಮಕ್ಕಳ ಸ್ಥಿತಿ ಚಿಂತಾಜನಕವಾಗಿದೆ. ಈ ಬಗ್ಗೆ ಮಾತನಾಡಿರುವ ಅಧಿಕಾರಿಗಳು ಘಟನೆಗೆ ಸರಿಯಾದ ಕಾರಣ ಏನೆಂದು ತಿಳಿದು ಬಂದಿಲ್ಲ. ಈ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ಪ್ರಸಾದದ ಮಾದರಿನ ಪರೀಕ್ಷೆಗೆ ಕಳುಹಿಸಲಾಗಿದ್ದು ವರದಿ ಬಂದ ನಂತರ ಘಟನೆಗೆ ಕಾರಣ ತಿಳಿಯಲಿದೆ ಎಂದಿದ್ದಾರೆ. फूड सैंपल का हम लोग जांच भी कराएंगे कि आखिर क्या कारण और इस पर निश्चित रूप से हम लोग कार्रवाई करेंगे. ಇತ್ತೀಚೆಗೆ ಉತ್ತರ ಪ್ರದೇಶ ಈಸ್ಟ್ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಆಯ್ಕೆಯಾದ ಬಳಿಕ ಇದೇ ಮೊದಲ ಬಾರಿಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಉತ್ತರ ಪ್ರದೇಶಕ್ಕೆ ಮೊದಲ ಭೇಟಿ ನೀಡಿದ್ದಾರೆ. ಇದೇ ಮೊದಲ ಬಾರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಸಾರ್ವಜನಿಕ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಸಹೋದರ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಜೊತೆ ರೋಡ್ ಶೋ ನಡೆಸುತ್ತಿದ್ದಾರೆ. ಇದಕ್ಕಾಗಿ ಅವರು ಈಗಾಗಲೇ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿದ್ದು ಈ ಮೂಲಕ ಪ್ರಿಯಾಂಕಾ ಗಾಂಧಿ ವಾದ್ರಾ ಅಧಿಕೃತವಾಗಿ ಪಕ್ಷ ರಾಜಕೀಯಕ್ಕೆ ಪ್ರವೇಶಿಸಿದ್ದು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ಗಳಿಸಲು ರಣಕಹಳೆ ಊದಲಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೊರಗಿಟ್ಟು ಸಮಾಜವಾದಿ ಮತ್ತು ಬಹುಜನ ಸಮಾಜವಾದಿ ಪಕ್ಷಗಳು ಮಹಾಮೈತ್ರಿ ರಚಿಸಿಕೊಂಡು ಹೋರಾಟಕ್ಕೆ ಇಳಿದಿವೆ. ಈಗ ಕಾಂಗ್ರೆಸ್ ಏಕಾಂಗಿಯಾಗಿದ್ದು ಉತ್ತರ ಪ್ರದೇಶ ಗೆಲ್ಲಲು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಎಂಬ ಅಸ್ತ್ರ ಪ್ರಯೋಗಿಸಿದ್ದಾರೆ. ಮನೆಯವರ ವಿರೋಧದ ನಡುವೆ ಪೊಲೀಸ್ ಜೋಡಿಯೇ ಒಡನಾಡಿ ಸಂಸ್ಥೆಯ ರಕ್ಷಣೆಯಲ್ಲಿ ಪ್ರೇಮ ವಿವಾಹವಾಗಿರುವ ಘಟನೆ ಮೈಸೂರು ನಗರದಲ್ಲಿ ನಡೆದಿದೆ. ಪ್ರೇಮದ ಮುಂದೆ ಜಾತಿ ಗೌಣವೆಂದು ಲೋಕಕ್ಕೆ ಸಾರಿದ್ದಾರೆ ಪೊಲೀಸ್ ಜೋಡಿ. ಬೌದ್ಧ ಧರ್ಮ ಸಿದ್ಧಾಂತದ ರೀತಿ ಜೋಡಿ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಟಿಜಿ ಶ್ವೇತಾರಾಣಿ ಹಾಗೂ ಮೈಸೂರಿನ ಸಿದ್ದರಾಮಯ್ಯ ಹುಂಡಿ ಗ್ರಾಮದ ಎಂ ಸಿದ್ದರಾಜು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸಿದ್ದರಾಜು ಹಾಗೂ ಶ್ವೇತಾರಾಣಿ ಬೆಂಗಳೂರಿನ ವಿವೇಕಾನಂದ ನಗರ ಠಾಣೆಯಲ್ಲಿ ಪೇದೆಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ಒಂದು ವರ್ಷದಿಂದ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ಇಬ್ಬರ ಮನೆಯಲ್ಲಿ ತೀವ್ರ ವಿರೋಧ ಎದುರಾಯಿತು. ತಮ್ಮ ಪ್ರೇಮವನ್ನ ಬಿಟ್ಟುಕೊಡದೆ ಒಡನಾಡಿ ಸಂಸ್ಥೆಯಲ್ಲಿ ಕೊಳ್ಳೇಗಾಲದ ಬೌದ್ಧ ಧರ್ಮದ ಪೀಠದ ಅಧ್ಯಕ್ಷ ಬಂತಿ ಬೋಧಿರತ್ನ ಅವರು ಬೋಧಿಸಿದ ಸಿದ್ದಾಂತದ ಮೇಲೆ ಸರಳ ವಿವಾಹವಾದರು. ಒಡನಾಡಿ ಸಂಸ್ಥೆಯ ಪರಶು ಸ್ಟ್ಯಾನ್ಲಿ, ಪ್ರೊಫೆಸರ್ ಶಶಿಕಲಾ, ಸಿದ್ದರಾಜು ಚಿಕ್ಕಪ್ಪ ರವಿ, ದೊಡ್ಡಪ್ಪ ಬಸವಯ್ಯ ಅವರ ಪತ್ನಿ ಸ್ನೇಹಿತರು ಮದುವೆಗೆ ಸಾಕ್ಷಿಯಾದರು. ನಾನು ಫಸ್ಟ್ ಆಫ್ ಆಲ್ ಆಶ್ರಮದಲ್ಲಿ ಅನಾಥ ಆಶ್ರಮದಲ್ಲಿ ಮದುವೆ ಆಗಬೇಕು ನನ್ನ ಆಸೆ ಇದೆ. ಗೊತ್ತಿಲ್ಲ ವಿಜೃಂಭಣೆಯಿಂದ ಮದುವೆ ಆಗೋದ್ರಲ್ಲಿ ಏನು ಅರ್ಥ ಇಲ್ಲ. ಸರಳವಾಗಿ ಒಂದು ಮಾದರಿ ಅದರ ಇಚ್ಛೆ ಅದರ ಇಚ್ಛೆ ಅಂದರೆ ಅವರ ಆಸೆ ಅಂದರೆ ನಮಗೂ ಅದರ ಕಾಲಗಳಿಗೆ ಕೂಡ ಬಂದು ಮದುವೆ ಆಗಿದೆ. ಖುಷಿ ಇದೆ ಲೈಫಲ್ಲಿ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಭರವಸೆ ಇದೆ. ಎಷ್ಟು ವರ್ಷದ ಒಂದು ಲವ್ ಮಾಡಿದ್ರು? ಒಂದು ವರ್ಷ. ಈಗ ನಿಮ್ಮ ಮನೇಲಿ ಒಪ್ಪಿದ್ರು ಬೇಡ ಅಂದ್ರು? ಏನಕ್ಕೆ ಬೇಡ? ನೀವು ಎಲ್ಲಿ ಕೆಲಸ ಮಾಡ್ತೀರಿ? ರಾಜ್ಯದಲ್ಲಿ ನಡೆಯುತ್ತಿರುವ ಆಪರೇಷನ್ ಕಮಲದ ಬಗ್ಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸಂಸತ್ನಲ್ಲಿ ಪ್ರಸ್ತಾಪಿಸಿದ್ದಾರೆ. ಮೊದಲ ಬಾರಿಗೆ 2009 ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಆರಂಭಿಸಲಾಯಿತು ಎಂದು ಮಾಜಿ ಪ್ರಧಾನಿ ಸದನದ ಗಮನಕ್ಕೆ ತಂದಿದ್ದಾರೆ. ಇದೇ ವೇಳೆ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ, ಇಂತಹ ಆಪರೇಷನ್ಗಳು ಮಾಡುವುದು ಬೇಡ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಎಂದು ಹೇಳಿದ್ದಾರೆ. ಇನ್ನೊಂದೆಡೆಗೆ ಆಪರೇಷನ್ ಕಮಲಕ್ಕಾಗಿ ನಡೆದಿದ್ದ ಡೀಲ್ ಕುರಿತಂತೆ ನಡೆದಿದ್ದ ಸಂಭಾಷಣೆ ಆಡಿಯೋ ಬಿಡುಗಡೆಯಾಗಿದೆ. ಈ ಬಗ್ಗೆ ಕರ್ನಾಟಕದ ವಿಧಾನಸಭೆಯಲ್ಲಿ ಭಾರೀ ಚರ್ಚೆ ನಡೆಯುತ್ತಿದೆ.
ಪಟ್ಟಣದ ಕಲಾಪದಲ್ಲಿ ಬೆಳಗ್ಗೆಯಿಂದಲೂ ಸದ್ದು ಮಾಡಿದ ಕುದುರೆ ವ್ಯಾಪಾರದ ಆಡಿಯೋ ಪ್ರಹಸನಕ್ಕೆ ತನಿಖೆಯ ತಿರುವು ಸಿಕ್ಕಿದೆ. ಸದನದಲ್ಲಿ ಚರ್ಚೆಯ ನಂತರದ ಸ್ಪೀಕರ್ ಘನತೆಗೆ ಚ್ಯುತಿ ತರುವಂತೆ ಮಾತನಾಡಿರುವ ಆಡಿಯೋ ಕುರಿತು ಸತ್ಯಾಸತ್ಯತೆ ತಿಳಿಯಲು ವಿಶೇಷ ತನಿಖಾ ತಂಡ ರಚನೆ ಮಾಡುವುದಾಗಿ ಸಿಎಂ ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ. ಆಡಿಯೋ ಕುರಿತು ಸದನದಲ್ಲಿ ಪ್ರಸ್ತಾಪಿಸಿದ ಸ್ಪೀಕರ್ ರಮೇಶ್ ಕುಮಾರ್ ತಮ್ಮ ಮೇಲೆ ಮಾಡಿರುವ ಆಪಾದನೆ ಕುರಿತು ವಿಷಾದ ವ್ಯಕ್ತಪಡಿಸಿದರು. ಅಲ್ಲದೆ ತಮ್ಮ ನಡೆಯ ಬಗ್ಗೆ ಸದನಕ್ಕೆ ಶಾಸಕರಲ್ಲಿಯೇ ಪ್ರಶ್ನಿಸಿದರು. ಇನ್ನು ಈ ಕುರಿತು ಸಮಗ್ರ ತನಿಖೆ ಆಗಬೇಕು, ಸ್ಪೀಕರ್ ಕುರಿತು ಹಗುರವಾಗಿ ಮಾತನಾಡಿರುವವರಿಗೆ ಒಂದು ಪಾಠವಾಗಬೇಕೆಂದು ಶಾಸಕರು ಆಗ್ರಹಿಸಿದರು. ಶಾಸಕರ ಒತ್ತಾಯದ ಹಿನ್ನೆಲೆ ಹಾಗೂ ತಮ್ಮ ಬಗ್ಗೆ ಈ ರೀತಿ ಮಾತನಾಡಿದವರು ಯಾರು ಎಂಬುದು ತಿಳಿಯಲು ತನಿಖೆ ನಡೆಯಲೇಬೇಕು ಎಂದು ಸ್ಪೀಕರ್ ಕೂಡ ಸಹಮತ ಸೂಚಿಸಿದರು. ಆಡಿಯೋದಲ್ಲಿ ಯಾರು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಇದೆಲ್ಲ ನಿಜವಾಗಿ ನಡೆದಿದೆಯಾ ಎಲ್ಲವೂ ಗೊತ್ತಾಗಬೇಕು. ಇದಕ್ಕಾಗಿ ತನಿಖೆಗೆ ವಿಶೇಷ ತಂಡ ರಚಿಸುವಂತೆ ಮುಖ್ಯಮಂತ್ರಿಗೆ ಕೇಳಿಕೊಂಡರು. ಪ್ರಧಾನಿ ನರೇಂದ್ರ ಮೋದಿ ಅವರು ಬಡ ಮಕ್ಕಳಿಗೆ ಖುದ್ದಾಗಿ ಊಟ ಬಡಿಸಿದರು. ಅಷ್ಟೇ ಇಲ್ಲ, ಪಂಕ್ತಿಯಲ್ಲಿ ಕುಳಿತಿದ್ದ ವಿದ್ಯಾರ್ಥಿಗಳಿಗೆ ಉಪ್ಪು ಹುಳಿ ಖಾರ ಹೇಗಿದೆ ಮಕ್ಕಳೇ, ಚೆನ್ನಾಗಿ ಊಟ ಮಾಡಿ ಗಟ್ಟಿಮುಟ್ಟಾಗಿರಿ ಎಂದು ಆಶಿಸಿದರು. ಉತ್ತರ ಪ್ರದೇಶ ವೃಂದಾವನ ಇಂತಹ ಒಂದು ಅಮೂಲ್ಯ ಕ್ಷಣಕ್ಕೆ ಸಾಕ್ಷಿಯಾಯಿತು. ಅಕ್ಷಯ ಪಾತ್ರೆ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಮೋದಿ 20 ಬಡ ಮಕ್ಕಳಿಗೆ ಊಟ ಬಡಿಸಿದರು. ಈ ಕಾರ್ಯಕ್ರಮದ ಮೂಲಕ ಇದುವರೆಗೂ ಬಡ ವರ್ಗಕ್ಕೆ 300 ಕೋಟಿ ಊಟ ಬಡಿಸಿದ ಕೀರ್ತಿಗೆ ಅಕ್ಷಯ ಫೌಂಡೇಶನ್ ಪಾತ್ರವಾಗಿದೆ. ಅಂದಹಾಗೆ ಕಾರ್ಯಕ್ರಮದಲ್ಲಿ ಬಾಹುಬಲಿ ಚಿತ್ರತಂಡ ಪಾಲ್ಗೊಂಡು ಗಮನ ಸೆಳೆಯಿತು. ಆಡಿಯೋ ಸತ್ಯಾಸತ್ಯತೆಗಳ ಬಗ್ಗೆ ತನಿಖೆ ನಡೆಸಲು ಎಸ್ಐಟಿ ರಚಿಸಲು ಸ್ಪೀಕರ್ ಸೂಚನೆ ನೀಡಿದ್ದಾರೆಂದು ಮಾಜಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. ವಿಧಾನಸಭೆಯಲ್ಲಿ ಮಾತನಾಡಿದ ಅವರು, ಆಪರೇಷನ್ ಕಮಲ ಆಡಿಯೋ ಟೇಪ್ ವಿಚಾರವಾಗಿ ತನಿಖಾ ಸಮಿತಿಯನ್ನು ಸ್ಪೀಕರ್ ರಚನೆ ಮಾಡಲು ಸಾಧ್ಯವಿಲ್ಲ, ಅದಕ್ಕಾಗಿ ಸರ್ಕಾರಕ್ಕೆ ರಚನೆ ಮಾಡಲು ಸೂಚನೆ ನೀಡಿದ್ದಾರೆ. ಆದಷ್ಟು ತ್ವರಿತವಾಗಿ ತನಿಖೆ ನಡೆಸಿ ತನಿಖೆ ವಿಳಂಬವಾದರೆ ಅಲ್ಲಿಯ ತನಿಖ ಆ ಅಪಮಾನ ಸಹಿಸಲು ಸಾಧ್ಯವಿಲ್ಲ ಎಂದು ಸ್ಪೀಕರ್ ಸೂಚಿಸಿದ್ದಾರೆಂದು ವಿವರಿಸಿದರು. ಪ್ರಕರಣ ಸಂಬಂಧ ಯಾರು ಬೇಕಾದರೂ ಸಾಕ್ಷಿ ಕೊಡಬಹುದು, ಬಿಜೆಪಿ ಶಾಸಕ ಮಾಧುಸ್ವಾಮಿ ಕೂಡ ಸಾಕ್ಷಿ ಕೊಡಬಹುದು. ಬಿಜೆಪಿಗರು ಸಿಬಿಐ ಅಂದ್ರೆ ಚೋರ್ ಬಚಾವ್ ಸಂಸ್ಥೆ ಎಂದವರು. ಈಗ ಏನು ಹೇಳ್ತಾರೆ, ನಮ್ಮ ಸರ್ಕಾರ ಇದ್ದಾಗ ಸಿಬಿಐಗೆ 5 ಪ್ರಕರಣ ನೀಡಿದ್ದೇವೆ, ಸಾಂವಿಧಾನಿಕ ತನಿಖಾ ಸಂಸ್ಥೆಗಳಲ್ಲಿ ಪ್ರತಿಯೊಬ್ಬರೂ ನಂಬಿಕೆ ಇಡಬೇಕು ಎಂದು ಇದೇ ವೇಳೆ ತಿಳಿಸಿದರು. 4 ಅತೃಪ್ತ ಶಾಸಕರ ಅನರ್ಹತೆಗೆ ಸ್ಪೀಕರ್ಗೆ ದೂರು ನೀಡುತ್ತಿದ್ದೇವೆ ಎಂದು ಇದೇ ವೇಳೆ ಸ್ಪಷ್ಟಪಡಿಸಿದರು. ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ. 9740779854 ಮತ್ತು 9945672852. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ ಅಘೋರ ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಮಾಂತ್ರಿಕ ಸಮಸ್ಯೆ, ಹಿತಶತ್ರುಗಳ
ಬಾಧೆ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಮದುವೆ ವಿಳಂಬ, ಮಕ್ಕಳ ತೊಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತಾಗಲು, ಭೂತ ಪ್ರೇತ ಬಾಧೆ, ಹಣಕಾಸು, ಸಾಲ ಬಾಧೆ, ನಿಮ್ಮ ಯಾವುದೇ ಗುಪ್ತ ಹಾಗೂ ಬಗೆಹರಿಯದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋ ತಂತ್ರ, ಆದಿಶ್ಮಶಾನ, ನಾಗಾಸಾಧು ಪಂತ ನಿಯಮದಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವ ಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಮನೆಯ ಮೇಲೆ ಬಿದ್ದಿರುವ ಘಟನೆ ಕಾರವಾರದ ಬೈಲಖೋಲಾ ಬಂದರು ಪ್ರದೇಶದ ಬಳಿಯಿರುವ ತಿರುವಿನಲ್ಲಿ ನಡೆದಿದೆ. ರಾಷ್ಟೀಯ ಹೆದ್ದಾರಿ 66ರಲ್ಲಿ ಕಾರವಾರಗಳಿಗೆ ಆಗಮಿಸುತ್ತಿದ್ದ ಕಾರು ರಸ್ತೆಯ ಪಕ್ಕದ ತಗ್ಗಿನಲ್ಲಿದ್ದ ದಾಮೋದರ್ ಪಾಟೀಲ್ ಎಂಬುವರ ಮನೆಯ ಮೇಲೆ ಸುಮಾರು 20 ಅಡಿ ಎತ್ತರದಿಂದ ಬಿದ್ದಿದೆ. ಕಾರಿನಲ್ಲಿದ್ದ ಚಾಲಕ ಅಪಾಯದಿಂದ ಪಾರಾಗಿದ್ದು, ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದಿದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕಂದಾಯ ಇಲಾಖೆ ಅಧಿಕಾರಿ ಓರ್ವರ ಕಾರು ಇದಾಗಿದ್ದು ಸಂಪೂರ್ಣ ಜಖಂಗೊಂಡಿದೆ. ಅಲ್ಲದೆ ಮನೆಯ ಗೋಡೆ ಕೂಡ ಹಾನಿಯಾಗಿದೆ. ಈ ಸಂಬಂಧ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕಾರವಾರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪಾಕ್ ಪ್ರಧಾನಿಗೆ ಹೋಲಿಸಿದ್ದಾರೆ. ದೆಹಲಿಯಲ್ಲಿ ಆಂಧ್ರಪ್ರದೇಶದ ವಿಶೇಷ ಸ್ಥಾನಮಾನಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಂಡಿರುವ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಪಿಎಂ ಮೋದಿಯನ್ನ ಪಾಕ್ ಪ್ರಧಾನಿಗೆ ಹೋಲಿಕೆ ಮಾಡಿದ್ದಾರೆ. ಇದು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಜೊತೆಗೆ ಸಾವಿರಾರು ಜನರು ರಾಜ್ಯಕ್ಕೆ ವಿಶೇಷ ಸ್ಥಾನಮಾನಕ್ಕೆ ಆಗ್ರಹಿಸಿ ಇಲ್ಲಿ ಪ್ರದರ್ಶನ ಹಮ್ಮಿಕೊಂಡಿರುವುದು ನಿಜಕ್ಕೂ ದುರದೃಷ್ಟಕರ. ಇದು ನಿಜಕ್ಕೂ ದೇಶದ ಒಕ್ಕೂಟ ವ್ಯವಸ್ಥೆಗೆ ಇದು ಬಹುದೊಡ್ಡ ಸವಾಲು ಎಂದು ವಿಶೇಷ ಸ್ಥಾನಮಾನಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿರುವ ಚಂದ್ರಬಾಬು ನಾಯ್ಡು ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಆಂಧ್ರಪ್ರದೇಶದ ಭವನದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಆಂಧ್ರಕ್ಕೆ 3 ಬಾರಿ ವಿಶೇಷ ಸ್ಥಾನಮಾನದ ಘೋಷಣೆಯನ್ನು ನೀಡಿದ್ದರು. ಅವರು ವಿಶ್ವ ಪ್ರಸಿದ್ಧ ಸುಳ್ಳುಗಾರ. ಅವರು ಏನು ಹೇಳಿದ್ದಾರೋ ಅವರೆಲ್ಲ ಅದನ್ನ ಎಂದಿಗೂ ಈಡೇರಿಸುವುದಿಲ್ಲ. ತಾವು ಏನೆಲ್ಲ ಹೇಳಿದ್ದೆವು ಅದೆಲ್ಲವೂ ಕೂಡ ಜುಮ್ಲಾ ಎಂದು ಅಮಿತ್ ಶಾ ಕೂಡ ಹೇಳಿದ್ದಾರೆಂದು ಕೇಜ್ರಿವಾಲ್ ಹೇಳಿದರು. ರೈತರಿಂದ ಭೂಮಿಯನ್ನ ಸ್ವಾಧೀನಕ್ಕೆ ಪಡೆದು 22 ವರ್ಷಗಳಾಗಿದ್ದರೂ ಹಣ ನೀಡಿದ ಮೈಸೂರು ಪಾಲಿಕೆ ಆಯುಕ್ತರ ಕಚೇರಿಯನ್ನ ಕೋರ್ಟ್ ಆದೇಶದ ಮೇರೆಗೆ ಜಪ್ತಿ ಮಾಡಲಾಗಿದೆ. ಎಸ್ಟಿಪಿ ಯೋಜನೆಗಾಗಿ ಪಾಲಿಕೆಯು ಮೈಸೂರು ರೈತರಿಂದ 14.20 ಎಕರೆ ಭೂಮಿಯನ್ನ ಸ್ವಾಧೀನಕ್ಕೆ ಪಡೆದಿತ್ತು. ಮಹದೇವಪುರದಲ್ಲಿ ಮಹದೇವ್ ಸ್ವಾಮಿ ಎಂಬ ರೈತನಿಂದ ಸ್ವಾಧೀನಪಡಿಸಿಕೊಂಡ ಭೂಮಿಗೆ 66 ಲಕ್ಷ ರೂಪಾಯಿಗಳನ್ನ ಪಾಲಿಕೆ ನೀಡಬೇಕಿತ್ತು. ಗೊರೂರು ಗ್ರಾಮದ ಶಂಕರ್ ಬಳಿಯೂ ಸಹ ಪಾಲಿಕೆ ಭೂಸ್ವಾಧೀನ ಮಾಡಿಕೊಂಡಿತ್ತು. ಆದರೆ ಪಾಲಿಕೆಯ ಭೂಮಿಯನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು 22 ವರ್ಷಗಳಾಗಿದ್ದರೂ ರೈತರಿಗೆ ಹಣ ನೀಡಿಲ್ಲ. ಈ ಬಗ್ಗೆ ನ್ಯಾಯಾಲಯದಿಂದ 4-5 ಬಾರಿ ಆದೇಶ ನೀಡಲಾಗಿತ್ತು. ಆದರೆ ಪಾಲಿಕೆ ಆಯುಕ್ತರು ಕೋರ್ಟ್ ನೋಟಿಸ್ಗೂ ಕ್ಯಾರಿ ಎಂದಿರಲಿಲ್ಲ. 5ನೇ ಬಾರಿ ಕೋರ್ಟ್ ಆದೇಶದ ಮೇರೆಗೆ ಹಿರಿಯ ವಕೀಲ ಮೂರ್ತಿ ನೇತೃತ್ವದಲ್ಲಿ ಆಯುಕ್ತರ ಕಚೇರಿ ಹಾಗೂ ಆಪ್ತ ಸಹಾಯಕರ ಕಚೇರಿಯ ಎಲ್ಲಾ ವಸ್ತುಗಳನ್ನ ಜಪ್ತಿ ಮಾಡಲಾಯಿತು. ಈ ವೇಳೆ ಪಾಲಿಕೆಯ ಸಿಬ್ಬಂದಿಗಳು ಕಕ್ಕಾಬಿಕ್ಕಿಯಾಗಿದ್ದರು. ಪ್ರಿಯಾಂಕಾ ಗಾಂಧಿ ಅಧಿಕೃತವಾಗಿ ರಾಜಕೀಯಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ಸ್ಫೂರ್ತಿ ಹೆಚ್ಚಾಗಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಬಹುದೆಂಬ ನಿರೀಕ್ಷೆಯೂ ಕಂಡುಬರುತ್ತಿದೆ. ಆದರೆ ಪ್ರಿಯಾಂಕಾ ಗಾಂಧಿ ಅವರ ರಾಜಕೀಯ ಹಾದಿ ಅಷ್ಟು ಸುಲಭವಾಗಿಲ್ಲ. ಜಿಸ್ಕೋ ಉತ್ತರ ಪ್ರದೇಶ, ಉಸ್ಕೋ ದಿಲ್ಲಿ, ಇದು ಇತ್ತೀಚೆಗೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ನೀಡಿದ ಹೇಳಿಕೆ. ಉತ್ತರ ಪ್ರದೇಶ ರಾಜಕೀಯವಾಗಿ ಎಷ್ಟು ಪ್ರಭಾವಿ ಎಂದು ತಿಳಿಯಲು ಈ ಒಂದು ಮಾತು ಸಾಕು. ಉತ್ತರ ಪ್ರದೇಶ ಇಷ್ಟು ಮಹತ್ವ ಮತ್ತು ನಿರ್ಣಾಯಕವಾಗಿರುವುದರಿಂದಲೇ ಎಲ್ಲ ರಾಜಕೀಯ ಪಕ್ಷಗಳು ಇಲ್ಲಿಗೆ ಹೆಚ್ಚಿನ ಗಮನ ನೀಡುವುದು. ಈ ರಾಜ್ಯದಲ್ಲಿ ಪಕ್ಷವನ್ನ ಗೆಲುವಿನ ದಡ ಸೇರುವುದು ಎಂತವರಿಗೂ ಕಷ್ಟದ ಕೆಲಸವೇ. ಹಾಗಾಗಿ ಸಹಜವಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೂ ಕಷ್ಟವಾಗಲಿದೆ. ಉತ್ತರ ಪ್ರದೇಶ ಭಾರತದಲ್ಲಿ ಮಾತ್ರವಲ್ಲ ಏಷ್ಯಾ ಖಂಡದಲ್ಲೇ ದೊಡ್ಡ ರಾಜ್ಯ. ಜನಸಂಖ್ಯೆಯೂ ಅಪಾರ, ಹಾಗೆ ಸಮಸ್ಯೆ ಕೂಡ. ಇಲ್ಲಿ ಜಾತಿ ರಾಜಕಾರಣವೂ ಇದೆ, ಧರ್ಮಾಧಾರಿತ ರಾಜಕಾರಣವೂ ಇದೆ, ಪ್ರದೇಶವಾರು ರಾಜಕಾರಣವೂ ಇದೆ, ಕೃಷಿ ಸೇರಿದಂತೆ ಎಲ್ಲ ವಲಯದಲ್ಲೂ ಐಬುಗಳಿವೆ. ಈ ಪೈಕಿ ಯಾವುದನ್ನ ಪ್ರಸ್ತಾಪಿಸಬೇಕು, ಯಾವುದನ್ನ ಬಿಡಬೇಕು ಎಂಬುದು ಪ್ರಿಯಾಂಕಾ ಗಾಂಧಿ ಅವರಿಗೆ ಸಮಸ್ಯೆಯಾಗಬಹುದು.
ಬೆಂಗಳೂರು ನಗರ ವ್ಯಾಪ್ತಿಯ ಸಂಚಾರ ಸಮಸ್ಯೆ ಹೆಚ್ಚಾಗಿದ್ದು ಇದಕ್ಕೆ ಕಡಿವಾಣ ಹಾಕಲು 15 ವರ್ಷದ ಹಳೆ ವಾಹನಗಳನ್ನು ನಿಷೇಧಿಸಲಾಗುವುದು ಎಂದು ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ತಿಳಿಸಿದರು. ಬೆಂಗಳೂರು ನಗರದಲ್ಲಿಂದು ಪುರಭವನದ ಸಭಾಂಗಣದಲ್ಲಿ ಸಾರಿಗೆ ಇಲಾಖೆ ಸಂಚಾರ ಪೊಲೀಸ್ ಸಹಯೋಗದಲ್ಲಿ ಆಯೋಜಿಸಿದ 30ನೇ ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಹ 2019 ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಂಚಾರ ಸಮಸ್ಯೆ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ 15 ವರ್ಷಗಳ ಹಳೆಯದಾದ ವಾಹನಗಳ ನಿಷೇಧ ಅಗತ್ಯವಿದೆ. ಇದಲ್ಲದೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಮಸ್ಯೆ ಸುಧಾರಿಸಲು ವಾರ್ಡ್ ಮಟ್ಟದಲ್ಲಿ ಜಾಗೃತಿ ಅರಿವು ಕಾರ್ಯಕ್ರಮ ನಡೆಸುವುದಾಗಿ ತಿಳಿಸಿದರು. ಜನಸಂಖ್ಯೆ ಹೆಚ್ಚಾದಂತೆ ಒಬ್ಬೊಬ್ಬರೇ ಕಾರನ್ನು ಬಳಸುತ್ತಿದ್ದಾರೆ. ಇದರಿಂದ ವಾಯು ಮಾಲಿನ್ಯ ಹೆಚ್ಚಾಗುತ್ತಿದ್ದು ಹಾಗೂ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗಿದೆ. ಆದ್ದರಿಂದ ಜನರಲ್ಲಿ ಜಾಗೃತಿ ಮೂಡಿಸಿ ಮೆಟ್ರೋ ಬಿಎಂಟಿಸಿ ಬಸ್ ಬಳಸಿ ವಾಯು ಮಾಲಿನ್ಯ ಕಡಿಮೆ ಮಾಡಿ ಎಂದು ಅರಿವು ಮೂಡಿಸಲಾಗುವುದು ಎಂದು ಹೇಳಿದರು. ಗಡಿನಾಡು ಬೆಳಗಾವಿಯ ರಾಜಕಾರಣ ಕಳೆದ 1 ವರ್ಷದಿಂದ ಭಾರೀ ಸದ್ದು ಮಾಡುತ್ತಿದೆ. ರಾಜ್ಯದ 2ನೇ ರಾಜಧಾನಿಯನ್ನಾಗಿ ಬೆಳಗಾವಿಯನ್ನ ಘೋಷಣೆ ಮಾಡುತ್ತೇವೆಂದು ರಾಜ್ಯ ಸರ್ಕಾರ ಹೇಳಿದರೂ ಇನ್ನು ಅಧಿಕೃತವಾಗಿ ಆ ಘೋಷಣೆಯಾಗಿಲ್ಲ. ಬೆಳಗಾವಿ ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದಲ್ಲಿರುವ ಜಿಲ್ಲೆಯಾಗಿದ್ದರಿಂದ ಗಡಿ ವಿವಾದ, ಭಾಷಾ ವಿವಾದ ಹೀಗೆ ಬೇರೆ ರೀತಿಯಿಂದ ಸದ್ದು ಮಾಡುತ್ತಿದ್ದ ಬೆಳಗಾವಿ ಇತ್ತೀಚೆಗೆ ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿಯೂ ಬದಲಾಗಿತ್ತು. ಬೆಳಗಾವಿಯಲ್ಲಿ ಸುವರ್ಣ ಸೌಧ ನಿರ್ಮಾಣವಾದ ನಂತರ ರಾಜ್ಯದ ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿಯೂ ಗಮನ ಸೆಳೆದಿದೆ. ಬೆಳಗಾವಿಯ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಮುಸುಕಿನ ಗುದ್ದಾಟ ಬಹಿರಂಗ ಸಂಘರ್ಷವಾಗಿ ಬದಲಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ತಲೆನೋವು ತಂದಿಟ್ಟಿತ್ತು. ಅಂದಿನಿಂದ ರಮೇಶ್ ಮೈತ್ರಿ ಸರ್ಕಾರದ ಬುಡಕ್ಕೆ ಕೊಡಲಿ ಪೆಟ್ಟು ನೀಡುತ್ತಲೇ ಬಂದಿದ್ದಾರೆ. ಬಂಜಾರ ಸಮಾಜದ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಸಮಾಜದ ಸಂಘಟನೆ ಮಾಡಲಾಗುತ್ತಿದೆ ಎಂದು ಮಹಾರಾಷ್ಟ್ರದ ಗೋರ್ಸಿಕವಾಡಿಯ ಪ್ರಚಾರಕ ಅರುಣ್ ಚೌಹಾಣ್ ಹೇಳಿದರು. ಚಿತ್ತಾಪುರ್ ಪಟ್ಟಣದ ಸ್ಟೇಷನ್ ತಾಂಡಾದಲ್ಲಿ ಗೋರ್ಸಿಕವಾಡಿ ಸಾಮಾಜಿಕ ಚಳವಳಿ ಗೋರ್ಸೇನಾ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಕ್ಷಣ ಶಿಬಿರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಿಂಧು ನಾಗರಿಕತೆಯ ಕಾಲದಲ್ಲಿ ಕೌಡಿ, ಚುಡಿಯಾ, ಗುಗ್ಗರಿ, ಟೋಪಿ ದೊರೆತಿದೆ ಎಂದು ಬಂಜಾರ ಸಮಾಜದ ಮೂಲ ಇತಿಹಾಸದಿಂದ ತಿಳಿದು ಬಂದಿದೆ. ಅಲ್ಲದೆ ಪ್ರಪಂಚದ 114 ರಾಷ್ಟ್ರಗಳಲ್ಲಿ ಹಾಗೂ ಭಾರತ ದೇಶದ 29 ರಾಜ್ಯಗಳಲ್ಲಿ ಬಂಜಾರ ಸಮಾಜದ ಜನರಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಗೋರ್ಸಿಕವಾಡಿಯ ಅರ್ಜುನ್ ರಾಠೋಡ್, ರವಿ ಕಾರ್ಬಾರಿ, ಅಶ್ವಥ್ ರಾಠೋಡ್, ಮನೋಜ್ ರಾಠೋಡ್, ಉಮೇಶ್ ಚೌಹಾಣ್, ಅನಿಲ್ ಪವಾರ್, ಕಿರಣ್ ನಾಯಕ್, ಗೋಪಾಲ್ ರಾಠೋಡ್, ರಾಮದಾಸ್ ಚೌಹಾಣ್, ಜಗದೀಶ್, ರವಿ, ಆನಂದ್, ಪ್ರೇಮ್, ಕಿಶನ್ ನಾಯಕ್, ದೇವದಾಸ್ ಚೌಹಾಣ್, ಶಿವರಾಮ್ ಚೌಹಾಣ್, ತುಕಾರಾಮ್ ನಾಯಕ್, ಪೋಮು ಚೌಹಾಣ್ ಸೇರಿದಂತೆ ಇತರರು ಇದ್ದರು. ಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ, ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ, ಅಘೋರ, ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಮಾಂತ್ರಿಕ ಸಮಸ್ಯೆ, ಹಿತಶತ್ರು
ಬಾಧೆ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಮದುವೆ ವಿಳಂಬ, ಮಕ್ಕಳ ತೊಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತಾಗಲು, ಭೂತ ಪ್ರೇತ ಬಾಧೆ, ಹಣಕಾಸು, ಸಾಲ ಬಾಧೆ, ನಿಮ್ಮ ಯಾವುದೇ ಗುಪ್ತ ಹಾಗೂ ಬಗೆಹರಿಯದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋ ತಂತ್ರ, ಆದಿಶ್ಮಶಾನ, ನಾಗಾಸಾಧು ಪಂಥ ನಿಯಮದಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ಸಾಸು, ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲ ಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆಯ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ, ಶ್ರೀ ಭದ್ರಕಾಳಿ ಪೂಜಾಶಕ್ತಿ ಹಾಗೂ ಕಟೀಲ ದುರ್ಗಾ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ %100 to 101% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸಲ್ಯೂಷನ್ ಇನ್ 5 days. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾ ಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಸಾಚಿ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚಿ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಡವಳ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬೈಕಿಂದ ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತೇನೆ. ನನ್ನ ಹೆಸರು ಸುನೀತಾ ರಾಜಾರಾಜು. ನಾನು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಾಕ್ಷಿ ನಡೆಸುತ್ತಿರುವ ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್. ಫಸ್ಟ್ ಪ್ರತಿಯೊಬ್ಬರು ರಸ್ತೆ ಸುರಕ್ಷಾ ಕ್ರಮಗಳನ್ನು ಅನುಸರಿಸಿ ಸುರಕ್ಷಿತವಾಗಿರಿ ಎಂದು ಓರಿಯೆಂಟ್ ಕಂಪನಿಯ ಸೀನಿಯರ್ ಜನರಲ್ ಮ್ಯಾನೇಜರ್ ಎಸ್ಜಿ ನಂದ್ಯಾಳ್ ಹೇಳಿದರು. ಚಿತ್ತಾಪುರ ಪಟ್ಟಣದ ಓರಿಯೆಂಟ್ ಸಿಮೆಂಟ್ ಕಂಪನಿ ಹಾಗೂ ಡಿಎವಿ ಜ್ಞಾನ ಮಂದಿರ ಸಹಯೋಗದಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹದ ಅಂಗವಾಗಿ ರಸ್ತೆ ಸುರಕ್ಷತೆಯೇ ಜೀವನ ರಕ್ಷೆ ಎಂಬ ಜಾಥಾದಲ್ಲಿ ಮಾತನಾಡಿದ ಅವರು, ವಾಹನ ಸವಾರರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಅನುಸರಿಸಿದರೆ ತಮ್ಮ ಪ್ರಾಣ ರಕ್ಷೆ ಮಾಡಿಕೊಂಡು ಸುಖಕರ ಬದುಕು ಸಾಗಿಸಬಹುದು. ಪಾಲಕರು 18 ವಯಸ್ಸಿನ ಒಳಗಿನ ಮಕ್ಕಳಿಗೆ ತಮ್ಮ ಬೈಕ್ಗಳನ್ನು ನೀಡುವುದರಿಂದ ಅಪಘಾತ ಹೆಚ್ಚಾಗುತ್ತಿವೆ. ಹೀಗಾಗಿ ಪಾಲಕ ಪೋಷಕರು ಮಕ್ಕಳಿಗೆ ದ್ವಿಚಕ್ರ ವಾಹನ ನೀಡಬಾರದು ಎಂದರು. ಓರಿಯೆಂಟ್ ಸಿಮೆಂಟ್ ಕಂಪನಿಯ ಜನರಲ್ ಮ್ಯಾನೇಜರ್ ಶಿವಾನಂದ್ ಪಾಟೀಲ್ ಮಾತನಾಡಿ, ರಸ್ತೆ ಅಪಘಾತದ ಸುದ್ದಿ ದಿನಾಲೂ ಮಾಧ್ಯಮಗಳಲ್ಲಿ ನೋಡ್ತಾ ಇರುತ್ತೇವೆ. ಅಪಘಾತ ಹೆಚ್ಚಾದರೂ ಕೂಡ ಸವಾರರು ರಸ್ತೆ ಸಂಚಾರಿ ನಿಯಮಗಳ ಬಗ್ಗೆ ಗಮನ ಹರಿಸಲ್ಲ, ನಿಯಮ ಬಾಹಿರವಾಗಿ ವಾಹನ ಚಲಾಯಿಸುತ್ತಾರೆ.
ಹೀಗಾಗಿ ಅಪಘಾತವಾಗ್ತಿವೆ. ಈ ಕಾರಣದಿಂದ ಸಾರ್ವಜನಿಕರಲ್ಲಿ ಸುರಕ್ಷತಾ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇವತ್ತಿನ ಈ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಓರಿಯೆಂಟ್ ಸಿಮೆಂಟ್ ಕಂಪನಿ ಹಾಗೂ ಡಿಎವಿ ಜ್ಞಾನ ಮಂದಿರ ಸಹಯೋಗದಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹದ ಅಂಗವಾಗಿ ರಸ್ತೆ ಸುರಕ್ಷತೆ ಜೀವನ ರಕ್ಷೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರಾರಂಭಿಸಿದ ಜಾಥಾವು ಅಂಬೇಡ್ಕರ್ ವೃತ್ತದಿಂದ ಲಾಡ್ಜಿಂಗ್ ಕ್ರಾಸ್ ವರೆಗೆ ಮಾಡಲಾಯಿತು. ಜಾಥಾದಲ್ಲಿ ಓರಿಯೆಂಟ್ ಸಿಮೆಂಟ್ ಕಂಪನಿಯ ಜನರಲ್ ಮ್ಯಾನೇಜರ್ ಶಿವಾನಂದ್ ಪಾಟೀಲ್, ಓರಿಯೆಂಟ್ ಸಿಮೆಂಟ್ ಕಂಪನಿಯ ಎಚ್ಆರ್ ವಿಭಾಗದ ಅಧಿಕಾರಿ ಸಾಜಿ ಕುಮಾರ್, ಪಿಎಸ್ಐ ನಟರಾಜ್ ಲಾಡೆ, ಸೇಫ್ಟಿ ವಿಭಾಗದ ಅಧಿಕಾರಿಗಳಾದ ದೀಪಕ್ ಸಾಹೋ, ರವೀಂದ್ರ ರೆಡ್ಡಿ, ಸೆಕ್ಯೂರಿಟಿ ವಿಭಾಗದ ಅಧಿಕಾರಿ ಸನ್ನೇಗೌಡ ಹಾಗೂ ಓರಿಯೆಂಟ್ ಕಂಪನಿಯ ಹಿರಿಯ ಕಿರಿಯ ಅಧಿಕಾರಿಗಳು ಸೇರಿದಂತೆ ಡಿಎವಿ ಜ್ಞಾನ ಮಂದಿರದ ಪ್ರಾಚಾರ್ಯರು, ಶಿಕ್ಷಕರು, ಮಕ್ಕಳು ಪಾಲ್ಗೊಂಡಿದ್ದರು. ಎನ್ಫೋರ್ಸ್ಮೆಂಟ್ ಆದಾಗ ಮಾತ್ರ ಚಿಕ್ಕ ಮಕ್ಕಳಿಗೆ ಇವರು ಗಾಡಿಯನ್ನು ಕೊಡಲಿಲ್ಲ. ಈ ಎನ್ಫೋರ್ಸ್ಮೆಂಟ್ ಈ ಪೀಪಲೀಸ್ ಏನಿದೆ ಸರ್ಕಾರ ನೋಡ್ಕೊಳ್ತಾರೆ. ಸಾರ್ವಜನಿಕರ ನಮ್ಮೆಲ್ಲರ ಕರ್ತವ್ಯ ಏನು ಅಂತ ಹೇಳಿದ್ರೆ ಈ ಕೆಳಗಿನ ಅಂಶಗಳಿಷ್ಟು ಫಾಲೋ ಮಾಡಿದ್ರೆ ಸಾಕು. ಈ ಎಲ್ಲ ಅಂಶಗಳು ತಮ್ಮ ಗಮನಕ್ಕೆ ತೆಗೆದುಕೊಂಡ್ರೆ ನಿಜವಾಗಿಯೂ ನಾವು ಒಂದು ಸೇಫ್ಟಿ ಸಪ್ತಾಹ ಸ್ವಾಗತಕ್ಕೆ ಒಂದು ಅರ್ಥ ಕೊಡ್ತೀವಿ ಮತ್ತು ನಿಜವಾದ ಎಸ್ಟಿಮೇಟ್ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು. ಮೋದಿ ಸಮ್ಮುಖದಲ್ಲೇ ಸಚಿವೆ ಸೊಂಟದ ಮೇಲೆ ಕೈ ಹಾಕಿದ ತ್ರಿಪುರಾ ಸಚಿವ. ತ್ರಿಪುರಾ ಮುಖ್ಯಮಂತ್ರಿ ವಿಪ್ಲ ದೇವ್ ಅವರು ಹಾಜರಿದ್ದ ಕಾರ್ಯಕ್ರಮದ ವೇದಿಕೆಯಲ್ಲಿ ಮನೋಜ್ ಕುಮಾರ್ ದೇವ್ ಅವರು ಸಮಾಜ ಕಲ್ಯಾಣ ಸಚಿವೆ ಸಂತನಾ ಚಕ್ಮಾ ಅವರ ಸೊಂಟದ ಮೇಲೆ ಕೈ ಹಾಕಿರುವ ವಿಡಿಯೋ ವೈರಲ್ ಆಗಿದೆ. ಅನುಚಿತವಾಗಿ ವರ್ತಿಸುವ ಸಚಿವರು ಕೈಯನ್ನ ಸಚಿವೆಯ ಹಿಂದಕ್ಕೆ ತಳ್ಳಿದ್ದಾರೆ. ಆಡಳಿತಾರೂಢ ಬಿಜೆಪಿ ಸರ್ಕಾರದ ಸಚಿವನ ನಡೆಯೂ ಎಡಪಕ್ಷಗಳನ್ನ ಕೆರಳಿಸಿದ್ದು ಮನೋಜ್ ಕುಮಾರ್ ದೇವ್ ಅವರು ರಾಜೀನಾಮೆಗೆ ಪಟ್ಟು ಹಿಡಿದಿವೆ. ತ್ರಿಪುರಾದಲ್ಲಿ ಎಡಪಂಥೀಯ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡುತ್ತಿವೆ. ಸಚಿವನ ರಾಜೀನಾಮೆಗೆ ಒತ್ತಾಯಿಸಿ ರ್ಯಾಲಿ ನಡೆಸಲಾಗಿದೆ. ಈ ಸಂಬಂಧ ಪ್ರತಿಕ್ರಿಯಿಸಲು ಮನೋಜ್ ಕುಮಾರ್ ದೇವ್ ನಿರಾಕರಿಸಿದ್ದಾರೆ. ಎಡಪಕ್ಷಗಳ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ತ್ರಿಪುರಾ ವಕ್ತಾರ ನಭೇಂದು ಚಟರ್ಜಿ ಅವರು ಸಚಿವೆ ಸಾಂತನಾ ಚಕ್ಮಾ ಅವರ ಕುರಿತು ಈ ಯಾವುದೇ ಹೇಳಿಕೆ ನೀಡಿಲ್ಲ, ದೂರು ಸಹ ದಾಖಲಾಗಿಲ್ಲ. ಎಡಪಕ್ಷಗಳು ಏಕೆ ಬೊಬ್ಬೆ ಹೊಡೆಯುತ್ತಿವೆ ಎಂದು ಪ್ರಶ್ನಿಸಿದ್ದಾರೆ. ಬೆಳ್ಳಂಬೆಳಿಗ್ಗೆ ಅಗ್ನಿಯ ದುರ್ನರ್ತನ, ರಾತ್ರಿ ಮಲಗಿದ್ದ 17 ಮಂದಿಯ ಸಜೀವ ದಹನ. ಹೋಟೆಲ್ನಲ್ಲಿ ಕೇರಳದ 10 ಜನರ ಕುಟುಂಬ ಕೂಡ ಇಲ್ಲಿ ವಾಸ್ತವ್ಯ ಹೂಡಿತ್ತು. ಇವರಲ್ಲಿ ಒಬ್ಬರು ಮಹಿಳೆ ಹಾಗೂ ಮಗು ಬೆಂಕಿಗೆ ಆಹುತಿಯಾಗಿದ್ದಾರೆಂದು ಅಗ್ನಿಶಾಮಕ ದಳದ ಅಧಿಕಾರಿಗಳು ತಿಳಿಸಿದ್ದಾರೆ. ಇದೀಗ 17 ಮಂದಿ ಸುಟ್ಟು ಕರಕಲಾಗಿದ್ದಾರೆಂದು ಹೇಳಲಾಗಿದೆ. ಅಗ್ನಿಯ ಕೆನ್ನಾಲಿಗೆ ಹೋಟೆಲ್ನ 40 ಕೊಠಡಿಗಳು ವ್ಯಾಪಿಸಿರುವ ಕಾರಣ ಸಾವು ನೋವು ಹೆಚ್ಚಾಗಿದೆ ಎಂದು ತಿಳಿದು ಬಂದಿದೆ. ಅಗ್ನಿ ಅವಘಡ ಸುದ್ದಿ ಕೇಳಿ ಅಗ್ನಿಶಾಮಕ ದಳದವರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಈಗಾಗಲೇ 5 ರಕ್ಷಿಸಲಾಗಿದ್ದು ನಾಪತ್ತೆಯಾಗಿರುವ 3 ಬೆಂಕಿಯಲ್ಲಿ ಸಿಲುಕಿದ್ದಾರೆ ಎನ್ನಲಾಗಿದೆ. ಮೂಲಗಳು ತಿಳಿಸಿದಂತೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಳಗ್ಗೆ 4:30 ಸುಮಾರಿಗೆ ಹೋಟೆಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. 7 ಹೊತ್ತಿಗೆ ಹೋಟೆಲ್ನ 40 ಕೋಣೆಗಳವರೆಗೆ ಭಾರೀ ಪ್ರಮಾಣದಲ್ಲಿ ಬೆಂಕಿ ಹಾಗೂ ಹೊಗೆ ಹರಡಿದೆ. ಸದ್ಯ ಸ್ಥಳದಲ್ಲಿ 26 ಅಗ್ನಿಶಾಮಕ ಪಡೆ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತವಾಗಿವೆ. ತಿಂಗಳ ಪೂಜೆಯ ಸಲುವಾಗಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಾಗಿಲು ಇಂದು ತೆರೆಯಲಿದ್ದು ಆತಂಕದ ಛಾಯೆ ಆವರಿಸಿದೆ. ಅಯ್ಯಪ್ಪ ಸ್ವಾಮಿಯ ವಾರ್ಷಿಕ ದರ್ಶನದ ಪ್ರಕ್ರಿಯೆ ಗಲಾಟೆ ಗದ್ದಲದಲ್ಲಿ ಮುಕ್ತಾಯವಾಗಿತ್ತು. ಜೊತೆಗೆ ಒಂದಷ್ಟು ಮಹಿಳಾ ಭಕ್ತಾದಿಗಳು ಹೋರಾಟದ ನಡುವೆಯೂ ದೇವರ ದರ್ಶನ ಮಾಡಿದ್ದರು. ತಿಂಗಳ ಪೂಜೆ ನಿಮಿತ್ತ ಫೆಬ್ರವರಿ 12 ಫೆಬ್ರವರಿ 17 ತನಕ ದೇವರ ದರ್ಶನಕ್ಕೆ ಅವಕಾಶವಿರಲಿದೆ. ಈ 5 ದಿನಗಳ ಅವಧಿಯಲ್ಲಿ ಕಲಾಭಿಷೇಕಂ, ಸಹಸ್ರ ಕಲಶಂ ಹಾಗೂ ಲಕ್ಷಾರ್ಚನದಂತಹ ಹಲವು ಆಚರಣೆಗಳು ನಡೆಯಲಿವೆ. ಫೆಬ್ರವರಿ 12 ಬೆಳಗ್ಗೆ ಮತ್ತು 10 ಬಳಿಕ ದೇವರ ದರ್ಶನ ಆರಂಭವಾಗಲಿದೆ. ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆ ಇದ್ದು ದೇವಸ್ಥಾನದ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಪ್ರೇಮಿಗಳ ದಿನಕ್ಕೆ 2 ದಿನ ಇರುವಾಗಲೇ ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ಜರುಗಿದೆ. ಜಿಲ್ಲೆಯ ಮಂಗಳಗಿರಿ ತಾಲೂಕಿಗೆ ಸೇರಿದ ಬೇತಾಪುಡಿ ಎಂಬಲ್ಲಿ ಪ್ರೇಮಿಗಳ ಮೇಲೆ ಅಪರಿಚಿತರು ಅಮಾನುಷವಾಗಿ ಹಲ್ಲೆ ನಡೆಸಿದ್ದು ತೀವ್ರವಾಗಿ ಗಾಯಗೊಂಡಿದ್ದ ಯುವತಿ ಸಾವಿಗೀಡಾಗಿದ್ದಾಳೆ. ಯುವಕನ ತಲೆಗೆ ಗಂಭೀರವಾದ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. 24 ಜ್ಯೋತಿ ಮೃತ ಯುವತಿ, 26 ಶ್ರೀನಿವಾಸ್ ಗಾಯಗೊಂಡು ಆಸ್ಪತ್ರೆ ದಾಖಲಾಗಿರುವ ಯುವಕ. ಇವರಿಬ್ಬರು ಸೋಮವಾರ ಸಂಜೆ 5 ಸಮಯದಲ್ಲಿ ನೌಲೂರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಬಳಿ ರಾತ್ರಿ 9 ಸಮಯದಲ್ಲಿ ಖಾಲಿ ರಸ್ತೆಯಲ್ಲಿ ಕುಳಿತಿದ್ದರು. ಕಬ್ಬಿಣದ ರಾಡ್ಗಳನ್ನು ಹಿಡಿದು ಸ್ಥಳಕ್ಕೆ ಬಂದ 4 ಅಪರಿಚಿತರು ಇವರಿಬ್ಬರ ಮೇಲೆ ದಾಳಿ ನಡೆಸಿದ್ದಾರೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಯುವತಿ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾಳೆ. ಯುವಕನ ತಲೆಗೆ ಗಂಭೀರವಾದ ಗಾಯಗಳಾಗಿವೆ. ರಾತ್ರಿ 9 ಸಮಯದಲ್ಲಿ ಯುವಕನು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಮಹಜರ್ ಮಾಡಿ ಯುವಕನನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಿದ್ದರು. ಯೂಟ್ಯೂಬ್ಗೂ ಗೊತ್ತಾಯ್ತು ಸ್ಯಾಂಡಲ್ವುಡ್ ಯಜಮಾನನ ತಾಕತ್ತು. ಈ ಹಿಂದೆ ಬಿಡುಗಡೆಯಾಗಿರುವ ಯಜಮಾನ ಚಿತ್ರದ ಸಾಂಗ್ಗಳು ಕೂಡ ಎಲ್ಲರ ಹುಬ್ಬೇರಿಸುವ ರೇಂಜ್ನಲ್ಲಿ ಹಿಟ್ ಆಗಿದ್ದವು. ಇದೀಗ ಟ್ರೈಲರ್ ಕೂಡ ಅದೇ ಹಾದಿಯಲ್ಲಿ ಮುನ್ನುಗ್ಗುತ್ತಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸ್ವತಃ ಯೂಟ್ಯೂಬ್ ಕೂಡ ಯಜಮಾನನ ವೇಗಕ್ಕೆ ಬೆರಗಾಗಿದೆ.
ಯೂಟ್ಯೂಬ್ ಇಂಡಿಯಾ ಆಫಿಷಿಯಲ್ ಟ್ವಿಟರ್ ಪೇಜ್ನಲ್ಲಿ ಯಜಮಾನ ಟ್ರೇಲರ್ನ ತಾಕತ್ತು ಏನೆಂಬುದನ್ನು ವರ್ಣಿಸಲಾಗಿದೆ. ಈ ಅತಿಥಿಯ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾನೆ. ಈ ಟ್ರೇಲರ್ ನೋಡಿದಾಗ ಈ ವಿಚಾರ ನಿಮಗೂ ಮನವರಿಕೆಯಾಗುತ್ತೆ ಅಂತ ಟ್ವಿಟರ್ನಲ್ಲಿ ಬಣ್ಣಿಸಲಾಗಿದೆ.